ಬೆಂಗಳೂರಿನ ವೈಟ್ಫೀಲ್ಡ್ ವಿಭಾಗದಲ್ಲಿದ್ದಾರಂತೆ 52 ಮಂದಿ. ಕ್ಷಣ ಕ್ಷಣಕ್ಕೂ ಭೀತಿ ಹೆಚ್ಚಿಸ್ತಾ ಇದೆ ದೆಹಲಿ ಮಸೀದಿ ನಂಟು. ರಾಜ್ಯ ಸರ್ಕಾರಕ್ಕೆ ಗುರುತು ಪತ್ತೆಗೆ ದೊಡ್ಡ ಸವಾಲಾಗಿದೆ. ಜಮಾತ್ಗೆ ತೆರಳಿದವರ ಪತ್ತೆಗೆ ಸಿಡಿಆರ್ ಮೊರೆ ಹೋಗಿದ್ದಾರೆ ಪೊಲೀಸರು. ಬೆಂಗಳೂರು ಸೇರಿದಂತೆ ರಾಜ್ಯದಿಂದ ತೆರಳಿದವರ ಪತ್ತೆಯನ್ನು ತೀವ್ರಗೊಳಿಸಿದ್ದಾರೆ ಪೊಲೀಸರು. ನಗರದ ಆಯಾ ವಿಭಾಗಗಳ ಡಿಸಿಪಿಗಳ ನೇತೃತ್ವದಲ್ಲಿ ಈ ಪತ್ತೆ ಕಾರ್ಯ ನಡೀತಾ ಇದೆ. ದೆಹಲಿಗೆ ತೆರಳಿದವರ ಲಿಸ್ಟನ್ನು ಪಡೆದು ಪ್ರತಿಯೊಬ್ಬರನ್ನು ಪತ್ತೆ ಹಚ್ಚುವ ಕಾರ್ಯ ನಡೀತಾ ಇದೆ ರಾಜ್ಯದಲ್ಲಿ. ಒಂದು ಈಗ ದೆಹಲಿಯ ನಿಜಾಮುದ್ದೀನ್ ಮಸೀದಿಗೆ ತೆರಳಿದ್ದವರು ಯಾರ್ಯಾರು ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚುವ ಕಾರ್ಯ ಈಗ ರಾಜ್ಯಾದ್ಯಂತ ನಡೀತಾ ಇದೆ. ಆಯಾ ವಿಭಾಗಗಳ ಡಿಸಿಪಿಗಳ ನೇತೃತ್ವದಲ್ಲಿ ಪತ್ತೆ ಕಾರ್ಯ ನಡೀತಾ ಇದೆ. ಈಗ ಗೊತ್ತಾಗಿರ್ತಕ್ಕಂಥ ಮತ್ತೊಂದು ಮಾಹಿತಿ ಏನಂದರೆ, ಬೆಂಗಳೂರಿನ ವೈಟ್ಫೀಲ್ಡ್ ವಿಭಾಗದಲ್ಲಿ 52 ಜನ ಇದ್ದಾರೆ. ಇವರೆಲ್ಲರೂ ಕೂಡ ದೆಹಲಿಗೆ ತೆರಳಿದ್ರು ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಸೊ ಇವರೆಲ್ಲರನ್ನೂ ಕೂಡ ಈಗ ಪತ್ತೆ ಹಚ್ಚುವ ಕಾರ್ಯ ನಡೀತಾ ಇದೆ. ರಾಜ್ಯ ಸರ್ಕಾರಕ್ಕೆ ಇವರ ಗುರುತು ಪತ್ತೆಗೆ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಹಾಗಾಗಿ ಜಮಾತ್ಗೆ ತೆರಳಿದ್ದವರ ಪತ್ತೆಗೆ ಸಿಡಿಆರ್ ಮೊರೆ ಹೋಗಿದ್ದಾರೆ ಪೊಲೀಸರು ಅಂತಕ್ಕಂಥ ಮಾಹಿತಿ ಇದೆ. ಬೆಂಗಳೂರು ಸೇರಿದಂತೆ ರಾಜ್ಯದಿಂದ ತೆರಳಿದವರು ಈಗ ಕೆಲವರನ್ನೆಲ್ಲ ಗುರುತು ಹಚ್ಚಿದ್ದಾರೆ, ಅವ್ರನ್ನ ಹೋಮ್ ಕ್ವಾರಂಟೈನ್ನಲ್ಲಿ ಇಟ್ಟಿದ್ದಾರೆ. ಆದರೆ ಆ ಸಂಖ್ಯೆ ಅಷ್ಟೇ ಅಲ್ಲ, ಇನ್ನೂ ಇದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿರೋದ್ರಿಂದ ಅವರ ಗುರುತು ಪತ್ತೆಯನ್ನು ಮಾಡೋದು ಕೂಡ ದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇದೆ. ನಗರದ ಆಯಾ ವಿಭಾಗಗಳ ಡಿಸಿಪಿಗಳ ನೇತೃತ್ವದಲ್ಲಿ ಪತ್ತೆ ಕಾರ್ಯ ನಡೀತಾ ಇದೆ. ದೆಹಲಿಗೆ ತೆರಳಿದವರ ಲಿಸ್ಟನ್ನು ಪಡೆದು ಪ್ರತಿಯೊಬ್ಬರ ಪತ್ತೆ ಕಾರ್ಯ ನಡೀತಾ ಇದೆ. ಐ ಥಿಂಕ್ ಯಾರಾದರೂ ಒಬ್ಬರು ಪತ್ತೆ ಆದರೆ ನಿಮ್ಮ ಜೊತೆ ಯಾರ್ಯಾರು ಬಂದಿದ್ದರು ಅಂತಕ್ಕಂಥದ್ದನ್ನು ಒಂದು ಹಂತಕ್ಕೆ ಒಬ್ಬರು ಇನ್ನೊಬ್ಬರು ಒಬ್ಬರ ಬಗ್ಗೆ ಇನ್ನೊಬ್ಬರು ಪತ್ತೆ ಆದವರು ಗುರುತು ಕೊಡ್ಬೋದು, ಅವ್ರನ್ನ ಮಾತನಾಡಿಸಿದಾಗ ಇನ್ನೊಬ್ಬರು ಗುರುತು ಕೊಡ್ಬೋದು. ಈ ಥರ ಕೆಲಸನೂ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ, ಅವ್ರನ್ನೇ ವಿಚಾರಿಸ್ತಾ ಇದ್ದಾರೆ. ಎಲ್ಲರನ್ನ ಹೋಮ್ ಕ್ವಾರಂಟೈನ್ನಲ್ಲಿ ಇಡಲಾಗ್ತಾ ಇದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಾಕಷ್ಟು ಜನ, ಈಗ ಬೀದರ್ನಲ್ಲಿ 26 ಜನ, ಬಾಗಲಕೋಟೆಯಲ್ಲಿ 17 ಜನ, ಈ ಥರ ಎಲ್ಲ ಹೋಗಿದ್ದಾರೆ. ಅವ್ರನ್ನೆಲ್ಲರನ್ನೂ ಪತ್ತೆ ಹಚ್ಚಿದ್ದಾರೆ ಇಲ್ಲ ಅಂತಲ್ಲ, ಬಟ್ ಆದರೂ ಕೂಡ ಸವಾಲು ದೊಡ್ಡದಾಗಿದೆ ರಾಜ್ಯ ಸರ್ಕಾರಕ್ಕೆ. ಇವ್ರನ್ನ ಪತ್ತೆ ಹಚ್ಚಿ ಇವ್ರನ್ನ ಕ್ವಾರಂಟೈನ್ ಮಾಡೋ ತನಕ ಒಂದು ರೀತಿ ನೆಮ್ಮದಿ ಇಲ್ಲ ಅಂತ. ಚೈನನ್ನು ಕಟ್ ಮಾಡಬೇಕು, ಯಾಕೆಂದರೆ ಈಗಾಗಲೇ ಅವರು 17-18 ತಾರೀಕು ಮಾರ್ಚಲ್ಲೇ ಬಂದುಬಿಟ್ಟಿದ್ದಾರೆ ರಾಜ್ಯಕ್ಕೆ. ಆ ಬಂದ ನಂತರ ಅವರ ಕುಟುಂಬದವ್ರ ಜೊತೆ ಅವ್ರು ಕಾಲ ಕಳೆದಿರ್ತಾರೆ, ಹೊರಗಡೆ ಎಲ್ಲ ಓಡಾಡಿರ್ತಾರೆ. ಒಂದು ವೇಳೆ ಅವ್ರಿಗೆ ನೆಗೆಟಿವ್ ಇದ್ದರೆ ಓಕೆ, ಬಟ್ ಪಾಸಿಟಿವ್ ಇದ್ದುಬಿಟ್ರೆ ಅದು ಇನ್ನಷ್ಟು ಜನರಿಗೆ ಹಬ್ಬಿಡುತ್ತೆ. ಇದು ರಾಜ್ಯ ಸರ್ಕಾರಕ್ಕೆ ತಲೆನೋವಾಗಿರ್ತಕ್ಕಂಥದ್ದು. ಒಂದು ದೆಹಲಿಯ ಮಸೀದಿ, ಎರಡನೇದು ನಂಜನಗೂಡು, ಇದೆರಡೂ ಕೂಡ ದೊಡ್ಡ ಹೊಡೆತ ಕೊಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಕೊಲೀಗ ನರಸಿಂಹಮೂರ್ತಿ ನನ್ನ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಈ ದೆಹಲಿ ಮಸೀದಿಗೆ ಹೋಗಿ ಬಂದವರ ಪತ್ತೆ ಕಾರ್ಯವನ್ನು ಪೊಲೀಸರು ಯಾವ ರೀತಿ ಮಾಡ್ತಾ ಇದ್ದಾರೆ? ಈ ಸಿಡಿಆರ್ ಮೊರೆ ಹೋಗಿದ್ದಾರೆ ಅಂತಂದ್ರೆ ಯಾವ ರೀತಿ, ಆ ಸಿಡಿಆರ್ ಹೇಗೆ ಮಾಹಿತಿ ಕೊಡುತ್ತೆ? ಅರವಿಂದ್, ದೆಹಲಿಯ ಜಮಾತ್ ಕಾರ್ಯಕ್ರಮಕ್ಕೆ ಹೋಗಿರ್ತಕ್ಕಂಥವ್ರನ್ನ ಪತ್ತೆ ಮಾಡ್ತಕ್ಕಂತಹದ್ದೇ ಒಂದು ಪೊಲೀಸರಿಗೆ ದೊಡ್ಡ ಸವಾಲಾಗಿರ್ತಕ್ಕಂತಹದ್ದು. ಯಾಕಂತ ಹೇಳಿದ್ರೆ 380 ಹೆಚ್ಚು ಮಂದಿ ಬೆಂಗಳೂರು ಮತ್ತು ಈ ರಾಜ್ಯದಿಂದ ದೆಹಲಿಗೆ ಹೋಗಿದ್ರು, ಜಮಾತನ್ನ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ರು ಅನ್ನೋ ಮಾಹಿತಿ ಲಭ್ಯವಾಗಿರ್ತಕ್ಕಂತಹದ್ದು. ಅಂದ್ರೆ ಇಲ್ಲಿಯವರೆಗೂ ಯಾರೂ ಕೂಡ ತಾವಾಗಿಯೇ ಮುಂದೆ ಬರ್ತಕ್ಕಂತಹದ್ದು, ನಾವು ಜಮಾತ್ಗೆ ಹೋಗಿದ್ದೋ ಅಂತ ಹೇಳ್ತಕ್ಕಂತ ಕೆಲಸವನ್ನ ಯಾರೂ ಕೂಡ ಮಾಡಿಲ್ಲ. ಹೀಗಾಗಿ ಅವ್ರನ್ನ ಪತ್ತೆ ಮಾಡ್ತಕ್ಕಂತ ಅನಿವಾರ್ಯತೆ ಪೊಲೀಸರಿಗೆ ಇರ್ತಕ್ಕಂತಹದ್ದು. ಹೀಗಾಗಿ ಅವರ ಮೊಬೈಲ್ ನಂಬರ್ಗಳನ್ನ ಹಾಕೊಂಡು ಸಿಡಿಆರ್ ಮುಖಾಂತರ ಅವ್ರನ್ನ ಹುಡುಕ್ತಕ್ಕಂಥ ಪ್ರಯತ್ನವನ್ನ ಮಾಡಿರ್ತಕ್ಕಂತಹದ್ದು. ಅಂದ್ರೆ ಸಿಡಿಆರ್ ಅನ್ನ ಹಾಕ್ತಕ್ಕಂತಹದ್ದು ಅಂದ್ರೆ ಅವರ ಮೊಬೈಲ್ ನಂಬರ್ ಮೇಲೆ ಸಿಡಿಆರ್ ಅನ್ನ ಹಾಕ್ತಂತಹ ಸಂದರ್ಭದಲ್ಲಿ ಅವರು ಎಕ್ಸಾಕ್ಟ್ ಯಾವ ಲೊಕೇಶನ್ ನಲ್ಲಿ ಇದ್ದಾರೆ ಅನ್ನೋದು ತಿಳಿಯುತ್ತೆ. ಹೀಗಾಗಿ ಆ ಸಿಡಿಆರ್ ಮುಖಾಂತರ ಅವ್ರನ್ನ ಪತ್ತೆ ಮಾಡ್ತಕ್ಕಂಥ ಕೆಲಸವನ್ನ ಈಗಾಗಲೇ ಪೊಲೀಸರು ಮಾಡಿರ್ತಕ್ಕಂತಹದ್ದು. ವೈಟ್ಫೀಲ್ಡ್ ವಿಭಾಗ ಏನಿದೆ ಆ ವಿಭಾಗ ಒಂದರಲ್ಲೇ ಸುಮಾರು 50 ಹೆಚ್ಚು ಮಂದಿಯ ಸಿಡಿಆರ್ ಅನ್ನ ಹಾಕಲಾಗಿದೆ. ಸುಮಾರು 20 ಹೆಚ್ಚು ಮಂದಿ ಏನಿದ್ದಾರೆ ಅವರ 20 ಹೆಚ್ಚು ಮಂದಿಯನ್ನು ಈಗಾಗಲೇ ವೈಟ್ಫೀಲ್ಡ್ ವಿಭಾಗ ಒಂದರಲ್ಲೇ ಪತ್ತೆ ಮಾಡಿ ಹೋಮ್ ಕ್ವಾರಂಟೈನ್ನ ಸಹ ಮಾಡಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗಿರ್ತಕ್ಕಂಥದ್ದು. ಒಂದು ವೈಟ್ಫೀಲ್ಡ್ ಡಿವಿಷನ್ ಒಂದೇ ಅಲ್ಲ, ಬೆಂಗಳೂರಿನ ಈಸ್ಟ್ ಮತ್ತು ವೆಸ್ಟ್ ವಿಭಾಗ ಏನಿದೆ ಇಲ್ಲೂ ಸಹ ಈಗಾಗಲೇ ಜಮಾತ್ಗೆ ಹೋಗಿರ್ತಕ್ಕಂಥವ್ರನ್ನ ಪತ್ತೆ ಮಾಡ್ತಕ್ಕಂಥ ಕೆಲಸವನ್ನ ಪೊಲೀಸರು ಮಾಡ್ತಿರ್ತಕ್ಕಂತಹದ್ದು. ಅರವಿಂದ್, ಓಕೆ. ಈಗ ಸಾಮಾನ್ಯ ಈ ಥರ ಹೋದವರು ಒಬ್ಬೊಬ್ಬರೇ ಹೋಗಿರಲ್ಲ ನರಸಿಂಹಮೂರ್ತಿ, ಗುಂಪು ಗುಂಪಾಗಿ ಹೋಗಿರ್ತಾರೆ. ಹಾಗಾಗಿ ಒಬ್ಬನ ಪತ್ತೆಯಾದರೆ ಆತನ ಜೊತೆ ಇನ್ಯಾರ್ಯಾರು ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿ ಸಿಗುತ್ತೆ. ಅವರಲ್ಲಿ ಯಾರಾದರೂ ಪತ್ತೆ ಆದರೆ ಅವ್ರು ಇನ್ನೊಬ್ಬರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ಬೋದು. ಈ ರೀತಿಯೂ ಕೂಡ ಪತ್ತೆ ಕಾರ್ಯ ಮಾಡೋ ಸಾಧ್ಯತೆ ಇದೆಯಾ ಅಂತ. ಖಂಡಿತ ಅರವಿಂದ್, ಯಾಕಂತ ಹೇಳಿದ್ರೆ ನಿನ್ನೆ ಡಿಜೆಹಳ್ಳಿ ಮತ್ತು ಕೆಜೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸುಮಾರು 3 ಪತ್ತೆ ಮಾಡಲಾಗಿತ್ತು. ಡಿಜೆಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಸುಮಾರು 60 ಒಬ್ಬ ರುದ್ರ ಯಾರಿದ್ರು ಅವ್ರನ್ನ ಪತ್ತೆ ಮಾಡ್ತಕ್ಕಂಥ ಕೆಲಸವನ್ನ
ಪೊಲೀಸರು ಮಾಡಿದ್ರು. ಅವರ ಆಧಾರದ ಮೇಲೆ ಕೆಜೆಹಳ್ಳಿಯ ಅವರ ಒಂದು ಇನ್ಫಾರ್ಮೇಶನ್ ಆಧಾರದ ಮೇಲೆ ಕೆಜೆಹಳ್ಳಿಯಲ್ಲಿ ಇಬ್ಬರನ್ನ ಪತ್ತೆ ಮಾಡಲಾಗಿತ್ತು. ಅಂದ್ರೆ ಈ ಡಿಜೆಹಳ್ಳಿಯ ವೃದ್ಧ ಏನ್ ಸಿಕ್ಕಿದ್ರು ಅವರ ಮಾಹಿತಿ ಆಧಾರದ ಮೇಲೆ ಅವರಿಬ್ಬರನ್ನ ಪತ್ತೆ ಮಾಡಲಾಗಿತ್ತು. ಯಾಕಂತ ಹೇಳಿದ್ರೆ ಅವ್ರು ಮೂರು ಜನ ಸ್ನೇಹಿತರು, ಹೀಗಾಗಿ ಒಟ್ಟಿಗೆ ಜಮಾತ್ಗೆ ಹೋಗಿದ್ರು ಅನ್ನೋ ಮಾಹಿತಿಯನ್ನ ಆತ ಪೊಲೀಸರಿಗೆ ಹೇಳಿದ್ದ. ಹೀಗಾಗಿ ಅವರ ಮೂವರನ್ನ ಪತ್ತೆ ಮಾಡಲು ಸಾಧ್ಯ ಆಯಿತು. ಈ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಇವರ ಟ್ರಾವೆಲ್ ಹಿಸ್ಟ್ರಿ ಏನಿದೆ, ಸುಮಾರು 15 ದಿನ ಕಳೆದೋಗಿದೆ ಈಗಾಗಲೇ ಇವರು ಇಲ್ಲಿಗೆ ಬಂದು. ಹೀಗಾಗಿ ಅವ್ರ 20 ಜನರನ್ನ ಮೊದಲು ಯಾರ್ಯಾರು ಹೋಗಿದ್ರು ಅವ್ರನ್ನ ಪತ್ತೆ ಮಾಡ್ತಕ್ಕಂಥದ್ದು, ಮತ್ತೆ ಅದಾದ ಮೇಲೆ ಅವರ ಟ್ರಾವೆಲ್ ಹಿಸ್ಟ್ರಿ ಏನಿದೆ ಅದನ್ನ ಪತ್ತೆ ಮಾಡ್ತಕ್ಕಂಥದ್ದು ತುಂಬಾ ಸವಾಲಾಗಿ ಪರಿಣಮಿಸಿದೆ. ಹೀಗಾಗಿ ಮೊದಲು ಆದಷ್ಟು ಬೇಗ ಇವರೆಲ್ಲರೂ ಯಾರ್ಯಾರು ಹೋಗಿದ್ರು ಅವ್ರನ್ನ ಪತ್ತೆ ಮಾಡ್ತಕ್ಕಂಥದ್ದು, ಅದಾದ ಮೇಲೆ ಟ್ರಾವೆಲ್ ಹಿಸ್ಟರಿ ಆಧಾರದ ಮೇಲೆ ಇವರ ಒಡನಾಟವನ್ನ ಯಾರ್ಯಾರು ಹೊಂದಿದ್ರು ಅವರನ್ನ ಸಹ ಪತ್ತೆ ಮಾಡಿ ಹೋಮ್ ಕ್ವಾರಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ಮತ್ತೆ ಸಂಕಷ್ಟ ಪರಿಸ್ಥಿತಿಯಲ್ಲಿ ಪೊಲೀಸರು ಇರ್ತಕ್ಕಂತಹದ್ದು, ಮಾಡಲೇಬೇಕಾದಂತಹ ಪರಿಸ್ಥಿತಿಯಲ್ಲಿ ಪೊಲೀಸರು ಈಗ ಮುಂದುವರಿತಿರ್ತಕ್ಕಂತಹದ್ದು. ಅರವಿಂದ್.